ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ಕಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ಕಿನ್ ಕನ್ನಡ. ನೀವು ನೋಡ್ತಿರ್ಬೋದು ಐಫೋನ್ 7, ಅದರಲ್ಲಿ 2 ಕ್ಯಾಮ್ರಾ ಇದೆ. ನಿಮ್ಗೆ ಅನಿಸ್ಬೋದು ಏನಕ್ಕಪ್ಪ 2 ಕ್ಯಾಮ್ರಾ ಬೇಕು, ಒಂದು ಕ್ಯಾಮ್ರಾ ಇದ್ದರೆ ಸಾಲಲ್ವ ಅಂತ ನಿಮಗೆ ಅನಿಸ್ಬೋದು. ಈಗ ಬರ್ತಿರೋ ತುಂಬ ಹೈ ಎಂಡ್ ಮೊಬೈಲ್ಗಳಲ್ಲಿ ಡ್ಯುವಲ್ ಕ್ಯಾಮ್ರಾ ಇರುತ್ತೆ. ಏನಕ್ಕೆ ಬೇಕು 2 ಕ್ಯಾಮ್ರಾ, ಒಂದು ಕ್ಯಾಮ್ರಾ ಇದ್ದರೆ ಸಾಲಲ್ವ ಅಂತ ನಿಮಗೆ ಅನಿಸ್ಬೋದು. ಆ 2 ಕ್ಯಾಮ್ರಾ ಕೊಡೋದಕ್ಕೆ ತುಂಬ ರೀಸನ್ಗಳಿದೆ. ಅದರಲ್ಲಿ ಒಂದೊಂದು ತುಂಬ ಯೂಸಸ್ಗಳು ಇದೆ. ಆ ಒಂದೊಂದು ಕಂಪ್ನಿಗಳು ಮಾಡುವಂಥ ಡ್ಯುವಲ್ ಕ್ಯಾಮ್ರಾಗಳು ಒಂದೊಂದು ಯೂಸೇಜ್ ಅದು ಡಿಪೆಂಡ್, ಅದು ಅವ್ರಿಗೆ ಯಾವ ಥರ ಬೇಕೋ ಆ ಥರ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತಾರೆ. ಒಂದರಲ್ಲಿ ಒಂದು ವೈಡ್ ಆ್ಯಂಗಲ್ ಲೆನ್ಸ್ ಆಗಿರ್ಬೋದು, ಇಲ್ಲಾಂದರೆ ಇನ್ನೊಂದು ಶಾರ್ಟ್ ಆ ಥರ ಒಂದು ಕ್ಯಾಮ್ರಾ ರೆಗ್ಯುಲರ್ ಆಗಿರುತ್ತೆ, ಇನ್ನೊಂದು ವೈಡ್ ಆ್ಯಂಗಲ್ ಆಗಿರುತ್ತೆ. ಈ ಥರ ಡಿಫ್ರೆಂಟಾಗಿ ಕ್ಯಾಮ್ರಾಗಳು 2 ಕ್ಯಾಮ್ರಾನ ಅವರು ಯಾವ ಥರ ಬೇಕೋ ಆ ಥರ ಅವರು ಆ ಫೋನ್ಗಳಿಗೆ ಹಾಕಿರ್ತಾರೆ. ಒಂದು ಮೇಯ್ನು ಇಂಪಾರ್ಟೆಂಟ್ ರೀಸನ್ಗಳನ್ನ ಅದರಿಂದ ಏನು ಯೂಸು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಂದು ಫೋಕಸ್, ಈಗ ನೀವು ಏನು ಫೋಟೋ ತೆಗಿತೀರಿ ಯಾವುದ್ರ ಒಂದು ಆಬ್ಜೆಕ್ಟಿಂದು ಇಲ್ಲ ಯಾವುದ್ರ ಒಂದು ವಸ್ತು ಫೋಟೋ ತೆಗಿತೀರ್ತೀರ ಅಂದ್ಕೊಳ್ಳಿ, ಅದನ್ನು ಬಿಟ್ಬಿಟ್ಟು ಉಳಿದಿದ್ದಿಂದ ಎಲ್ಲ ಅದನ್ನು ಬ್ಲರ್ ಮಾಡಿಬಿಡುತ್ತೆ. ನೀವು ನೋಡಿರ್ಬೋದಿರ ಫೋಟೋಗಳನ್ನ, ಜಸ್ಟ್ ನೀವು ಯಾವುದನ್ನು ಫೋಟೋ ತೆಗಿತೀರಿ ಅದನ್ನು ಮಾತ್ರ ಫೋಕಸ್ ಮಾಡಿ ಉಳಿದಿದ್ದನ್ನೆಲ್ಲರನ್ನು ಬ್ಲರ್ ಮಾಡಿಬಿಡುತ್ತೆ. ಮತ್ತು ನಿಮ್ಗೆ ಇದರಲ್ಲಿ ಎಕ್ಸ್ಟ್ರಾ ಜೂಮ್ ಆಪ್ಷನ್ ಇರುತ್ತೆ. ನಿಮಗೆ 2 ಕ್ಯಾಮ್ರಾ ಇದ್ರೆ ನಿಮಗೆ ಎಕ್ಸ್ಟ್ರಾ ಜೂಮ್, ನೀವು ಮಾಮೂಲಿ ಇದರಲ್ಲೆಲ್ಲ ಫೋನಲ್ಲಿ ಜೂಮ್ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಜೂಮ್ ಮಾಡುವಂಥ ಆಪ್ಷನ್ ಇದರಲ್ಲಿ ಇರುತ್ತೆ. ಆಗಲೇ ಹೇಳಿದಂಗೆ ವೈಡ್ ಆ್ಯಂಗಲ್, ಮತ್ತು ವೈಡ್ ಆ್ಯಂಗಲ್ ಅಂದರೆ ನೀವು ಕವರ್ ಮಾಡುತ್ತಾ, ನೀವು ಈಗ ಒಂದು 4 ಜನ ನಿಂತಿರ್ಕೊಂಡ್ರೆ ಸೆಲ್ಫಿಲಿ, ಬಟ್ ಕವರ್ ಆಗ್ತಿರಲ್ಲ, ಕವರ್ ಮಾಡ್ತಿರಲ್ಲ, ಇನ್ನೊಬ್ಬರನ್ನ ಕವರ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಅದಕ್ಕೆ ವೈಡ್ ಆ್ಯಂಗಲ್ ಅಂತ. ನೀವು ವೈಡ್ ಆ್ಯಂಗಲ್ ಜಾಸ್ತಿ ಇದ್ರೆ ಅದು ವೈಡ್ ಆ್ಯಂಗಲ್ ಲೆಂತು ತುಂಬ ಜನ ನಿಂತ್ಕೊಂಡ್ರೆ 5-6 ಜನ 6-7 ಜನ ನಿಂತ್ಕೊಂಡ್ರು ಎಲ್ಲ ಫುಲ್ ಕವರ್ ಮಾಡಿಬಿಟ್ಟು ಫೋಟೋ ತೊಗೊಬೋದು. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ನೀವು ಈಗ 2 ಕ್ಯಾಮ್ರಾ ಇರುತ್ತಲ್ಲ, ಒಂದು ಕ್ಯಾಮ್ರಾ ರೆಗ್ಯುಲರ್ ಕ್ಯಾಮ್ರಾ ರೆಗ್ಯುಲರ್ ಫೋಟೋ ತೆಗೆಯುತ್ತೆ, ಇನ್ನೊಂದು ಕ್ಯಾಮ್ರಾ ಎಕ್ಸ್ಟ್ರಾ ಕಲರ್, ನೀವು ಎಕ್ಸ್ಟ್ರಾ ಕಲರ್ ಆಗಿರ್ಬೋದು ಇಲ್ಲ ಎಕ್ಸ್ಟ್ರಾ ಥಿಂಗ್ಸನ್ನು ಅದು ಕ್ಯಾಪ್ಚರ್ ಮಾಡಿಕೊಡುತ್ತೆ. ಎಕ್ಸ್ಟ್ರಾ ಏನೇನಿದೆ ಫುಲ್ಲು ಇನ್ ಡೆಪ್ತು ಕ್ಯಾಪ್ಚರ್ ಮಾಡಿಬಿಟ್ಟು 2 ಫೋಟೋನು ಮಿಕ್ಸ್ ಮಾಡುತ್ತೆ. ಮಿಕ್ಸ್ ಮಾಡಿಬಿಟ್ಟು ಒಂದು ಒಳ್ಳೆ ಕ್ಲಾರಿಟಿ ಇರುವಂಥ, ಎರಡನ್ನು ಮಿಕ್ಸ್ ಮಾಡಿ ಒಳ್ಳೆ ಕ್ಲಾರಿಟಿ ಇರುವಂಥ ಫೋಟೋನ ನಿಮಗೆ ಕೊಡುತ್ತೆ. ಇದು ಡ್ಯುವಲ್ ಕ್ಯಾಮ್ರಾದು ಫೀಚರ್ಗಳಿವೆಲ್ಲ. ಇದನ್ನ ತುಂಬ ಇನ್ನೂ ಬೇರೆ ಬೇರೆ ಅಂಥ ಫೀಚರ್ಗಳಿದೆ. ಇಷ್ಟು ಮೇಯ್ನು ಈಗ ಸದ್ಯಕ್ಕೆ ಮೊಬೈಲ್ ಕಂಪ್ನಿಗಳು ಇದಿಷ್ಟನ್ನ ಫೀಚರ್ನ ಆ್ಯಡ್ ಮಾಡಿ, ಒಂದೊಂದು ಕಂಪ್ನಿಗಳು ಫೋಕಸನ್ನು ಆ್ಯಡ್ ಮಾಡ್ತಾರೆ, ಇನ್ನೊಂದರಲ್ಲಿ ಝೂಮು, ಇನ್ನೊಂದು ಕಂಪ್ನಿಗಳು ವೈಡ್ ಆ್ಯಂಗಲ್, ಈ ಥರ ಒಂದೊಂದು ಕಂಪ್ನಿಗಳು ಒಂದೊಂದು ರೀತಿಯಾದ ಡ್ಯುವಲ್ ಕ್ಯಾಮ್ರಾನ ಅವ್ರ ಫೋನ್ಗಳಲ್ಲಿ ಹಾಕಿರ್ತಾರೆ. ನಿಮ್ಗೆ ಇವತ್ತು ಡ್ಯುವಲ್ ಕ್ಯಾಮ್ರಾ ಏನಕ್ಕೆ ಯೂಸ್ ಆಗಿದೆ ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಏನಾದರೂ ಕ್ವಶನ್ ಇದ್ರೆ ಕೆಳಗಡೆ ಕೇಳ್ಬೋದು, ನಾನು ಅದಕ್ಕೆ ನಿಮಗೆ ಆನ್ಸರು ಮಾಡ್ತೀನಿ. ನಾನು ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋ. ಬಾಯ್ ಬಾಯ್.